Hello friends, welcome back to my channel manyaskannadavlogs channel ge nimmellarigu swagata suswagata ivattu nanu ond varada hinde ondu 7 days healthy diet for weight loss anna ond challenge video na maadithe 7 dinagala kala healthy agiruvanta food tagondu eshtu weight loss agutte anta nodana anta nan maadittu adanna nimm jothe kuda share maadidini ಅದಕ್ಕೆ ಅಷ್ಟೊಂದು ಚೆನ್ನಾಗೇನು ರೆಸ್ಪಾನ್ಸ್ ಬಂದಿಲ್ಲ ಬಟ್ ಅದರ ರಿಸಲ್ಟನ್ನು ಪೋಸ್ಟ್ ಮಾಡೋದು ನನ್ನ ಕರ್ತವ್ಯ ಅದಕ್ಕೋಸ್ಕರ ಅದರ ರಿಸಲ್ಟ್ ಕೂಡ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಬಂದು ತಲುಪತ್ತೆ. ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ಓಕೆ, ಇವಾಗ ಹೇಳಬೇಕಂದ್ರೆ ನಾನು ನನ್ನ 7 ಡೇಸ್ ಡಯೆಟಲ್ಲಿ ನನಗೆ ಏನೇನು ಬೇಕೋ ಎಲ್ಲಾನು ತಿಂದಿದ್ದೀನಿ. ದೋಸೆ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಮುದ್ದೆ ಇರ್ಬೋದು, ಸ್ವೀಟ್ ಇರ್ಬೋದು, ಎಲ್ಲ ಫ್ರೂಟ್ಸ್ ಇರ್ಬೋದು, ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ನಾನು ಡಯೆಟ್ ಮಾಡಿದ್ದೆ. ಪರ್ಸ್ನಲಾಗಿ ನಾನೇ ಅದನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಟೈಮಿಂಗ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೆ. ತಿಂಡಿಯಿಂದ ಊಟಕ್ಕೆ 5 ತಾಸು ಗ್ಯಾಪ್ ಇಟ್ಕೊಂಡಿದ್ದೆ. ಅದರ ಮಧ್ಯದಲ್ಲಿ ಹಸಿವಾದರೆ 2.5 ಗಂಟೆ ಆದಮೇಲೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ ಇರ್ಬೋದು, ಈ ರೀತಿ ಟೈಮಿಂಗ್ಸ್ಗೆ ತಗೊಳ್ತಾ ಇದ್ದೆ. ಟೈಮಿಂಗ್ಸ್ ಮಿಸ್ ಮಾಡಿರಲಿಲ್ಲ. ಹಾಗೇನೆ ಇನ್ನೊಂದು ಹೇಳಬೇಕು ಅಂತಂದರೆ, ಕಾರಣಾಂತರಗಳಿಂದ ನನಗೆ 7 ಡೇಸ್ ಡಯೆಟಲ್ಲಿ 4 ದಿನ ವರ್ಕೌಟ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಹಾಗೆಯೇ ವಾಕಿಂಗ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಆದರೂ ಕೂಡ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ನಾನು ಇದನ್ನು ಫಾಲೋ ಮಾಡಿರೋದು. ನಾನು ನಿಮಗೆ ಹೇಳಿದ್ದೆ, ನಾನು ಡಯೆಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೆಯ್ಟ್ ಬಂದುಬಿಟ್ಟು 57.7 ಅಂತ. ಅದು 7 ಆಗಿರಲಿಲ್ಲ, 57.8 ಆಗಿತ್ತು. ಈ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಇವಾಗ ನನ್ನ ಕರೆಂಟ್ ವೆಯ್ಟ್ ಬಂದುಬಿಟ್ಟು 57 ಆಗಿದೆ. ಆಲ್ಮೋಸ್ಟ್ 800 ಗ್ರಾಮ್ಸನ್ನು ನಾನು 1 ವೀಕಲ್ಲಿ ಕಮ್ಮಿ ಮಾಡಿದ್ದೀನಿ. ಅದು ಕೂಡ ಎಲ್ಲವನ್ನು ಕೂಡ ತಿಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಮಾಡಿದ್ದೀನಿ. ಅಂದರೆ ಮುಂಚೆ ಎಷ್ಟು ತಿಂತಿದ್ನೋ ಅದಕ್ಕಿಂತ ಕಮ್ಮಿ ಮಾಡಿದ್ದೀನಿ. ಆದರೂ ಕೂಡ ಹೊಟ್ಟೆ ಹಸ್ಕೊಂಡಲ್ಲ, ಏನೂ ವೆಯ್ಟ್ ಲಾಸ್ ಮಾಡಿಲ್ಲ, ಹಾಗೆ ಸ್ಟ್ರಿಕ್ಟ್ ಡಯೆಟನ್ನು ಫಾಲೋ ಮಾಡಿಲ್ಲ, ಸ್ವೀಟ್ ತಿಂದೇ ಇಲ್ಲ. ನನಗೆ ಏನು ಬೇಕೋ ಎಲ್ಲವನ್ನು ಕೂಡ ತಿಂದಿದ್ದೀನಿ. ಆದರೆ ಟೈಮಿಂಗ್ಸನ್ನು ಮೇಂಟೈನ್ ಮಾಡಿದ್ದೀನಿ. ಹಾಗೆಯೇ ಯಾವ್ಯಾವ್ದನ್ನು ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದನ್ನು ಅಂದ್ಕೊಂಡು ತೊಗೊಂಡು ಮಾಡಿದ್ದೀನಿ. ರಿಸಲ್ಟ್ ನಿಮ್ಮ ಕಣ್ಮುಂದೇ ಇದೆ. ನಾನು ಏನೆಲ್ಲ ತಿಂದೆ ಅನ್ನೋದು ಕೂಡ ನಿಮ್ಮ ಕಣ್ಮುಂದೆ ಇದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸ್ಗಳನ್ನು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವೆಲ್ಲವನ್ನು ತಿಂದು ಕೂಡ, ಹಾಗೇನೆ 4 ದಿನ ವರ್ಕೌಟ್ ಕೂಡ ಮಾಡಿಲ್ಲ, ಮಾಡೋಕ್ಕಾಗಿರಲಿಲ್ಲ ನನಗೆ, ವಾಕಿಂಗ್ ಕೂಡ ಮಾಡಿಲ್ಲ. ನೀವು ಖಂಡಿತವಾಗ್ಲೂ ವರ್ಕೌಟ್ ವಾಕಿಂಗ್ ಮಾಡಿ, ಇದರಿಂದ ನಿಮ್ಮ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆರೋಗ್ಯಕರವಾಗಿ ಇದರಿಂದ ನಾನು 800 ಗ್ರಾಮ್ಸನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಒಂದು ವಾರದಲ್ಲಿ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಂಗೆ ಖಂಡಿತವಾಗ್ಲೂ ಇರಲಿಲ್ಲ. ಒಂದು 500 ಗ್ರಾಮ್ಸ್ ಅಷ್ಟೇ ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು, ಅದಕ್ಕಿಂತ ಜಾಸ್ತಿನೇ ಆಗಿದೆ. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾನು ಇದನ್ನು ಇನ್ನೂ ಕೂಡ ಫಾಲೋ ಮಾಡ್ತೀನಿ. ಬಟ್ ನಿಮ್ಮ ಜೊತೆ ಎಲ್ಲ ಡೈಲಿ ಇದೆ ವಿಡಿಯೋ ಹಾಕಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಮತ್ತೆ ವಿಡಿಯೋಸ್ ಮಾಡಿ ಹಾಕೋದಿಲ್ಲ. ಬಟ್ ನಾನು ಫಾಲೋ ಮಾಡ್ತೀನಿ. ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನನಗೆ ಯಾವುದೇ ಅರ್ಜೆಂಟ್ ಇಲ್ಲ, ನಾನು ನಿಧಾನಕ್ಕೆ ಇಸಲ್ಲ ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ರಿಸಲ್ಟ್ ಕೂಡ ಪೋಸ್ಟ್ ಮಾಡಬೇಕಿತ್ತು ನಾನು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಯಾವ ರೀತಿಯಾಗಿ ಆರೋಗ್ಯಕರವಾಗಿ ಡಯೆಟ್ ಮಾಡಿದ್ರೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.